ಬಂದಿತ್ತು ನಾವು ಏನಾದರೆ ಅಭಿನಂದನೆ ಹೇಳಬೇಕಂದ್ರೆ ಈ ರಾಜ್ಯದ ಮುಖ್ಯಮಂತ್ರಿ ನಮ್ಮ ಜನಪ್ರಿಯ ಹರೀಶ್ ನಿಮಿಷ ವಿಶೇಷವಾಗಿ ಈ ರಾಜ್ಯದ ಮುಖ್ಯಮಂತ್ರಿ ಯಡಿಯೂರಪ್ಪ ಸಾಹೇಬ್ರಿ ನಾವು ನಮ್ಮ ಶಾಸಕರು ನಮ್ಮ ಅಧಿಕಾರಿಗಳು ನಮ್ಮ ರೈತರ ಮುಖಂಡರು ಫಸ್ಟ್ ಅಭಿನಂದನೆ ಯಾಕಂದ್ರೆ ಮಾರ್ಚ್ 31ಕ್ಕೆ ನಾವು ನೀರು ಕೊಡ್ತಕ್ಕಂಥ ಸಂಘದ ಅಜೆಂಡದಲ್ಲಿ ಐಸಿಸ್ ಮೀಟಿಂಗ್ನಲ್ಲಿದ್ದರೂ ಕೂಡ ಆಂಧ್ರ ತೆಲಂಗಾಣ ಭದ್ರಾವತಿ ಮಾತಾಡಿ ಇವತ್ತು 22ರ ನೀರು ಕೊಟ್ಟಂಥ ಯಾರಾದರೂ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಅಂದರೆ ಇದು ಯಡಿಯೂರಪ್ಪ ಸಾಹೇಬ್ರು ವಿಶೇಷವಾಗಿ ಮತ್ತೆ ನಾವು ನಮ್ಮ ಶಾಸಕರು ನಮ್ಮ ಸಂಸದರು ಒಂದು ಸಂದರ್ಭದಲ್ಲಿ ಮೊನ್ನೆ ಓದು ಕೆಡಿಎಫ್ಗೆ ಮುಂಚೆಕ್ಕೆ ನಾವು ರಾಜ್ಯದ ಚೀಫ್ ಮಿನಿಸ್ಟರ್ ಜೊತೆ ಮಾತಾಡಿದ್ರು ಸರ್ ಭತ್ತದ ಕೇಂದ್ರ ತರಬೇಕು ಹೋ ಸಲ ರೇಟ್ ಸಿಕ್ತಿ ರೇಟ್ ಸಿಗದ್ರೆ ರೈತ ಮಾರ್ಕೆಟ್ ಮೇಲೆ ರೇಟ್ ಸಿಕ್ತಿ ರೈತಿಗೆ ಸಿಗಲಿಲ್ಲ ಬೆಲೆ ಅಂತ ನಾವು ಅಂದಾಗ ನಾವು ನಮ್ಮ ಶಾಸಕರು ಸಂಸದರ ಇಮ್ಮಿಡಿಯೇಟ್ಲೇನೆ 1880 ರೂಪಾಯಿ ಒಂದು ಪರ್ ಕ್ವಿಂಟಲ್ ಖರೀದಿ ಮಾಡಬೇಕಂತ ಸೂಚನೆ ಕೊಟ್ಟು ಆರ್ಡರ್ ಮಾಡಿದ್ರು ಮತ್ತೆ ಅಂತ ಸಂದರ್ಭದಲ್ಲಿ ಕೂಡ ನಾವು ಹೇಳಿದ್ವಿ ಸರ್ ಆರ್ಡರ್ ಮಾಡಿ ಕುಂದ್ರದಲ್ಲ ಇದು ಈ ಜಿಲ್ಲಾ ಅಧಿಕಾರಿಗಳು ಸೂಚನೆ ಮಾಡಬೇಕು ರೈತರ ನಡಕ ಸರ್ಕಾರ ಅಧಿಕಾರಿ ನಡ್ಕೊಂಡು ಕೋಡೆಟ್ ಮಾಡಿ ಮಿಲ್ಲರ್ ಸರ್ಕಾರ ಕಡೆಯಿಂದ ಖರೀದಿ ಮಾಡಬೇಕಂತ ನಾವು ಅಂತ ಹೇಳಿದಾಗ ಅದನ್ನು ಕೂಡ ಸೀರಿಯಸ್ ಆಗಿ ಸೂಚನೆ ಮಾಡಿದ ಹಾಗಾಗಿ ಇವತ್ತು ಏನಿದ್ರು ಕೂಡ ನಾವು ನಮ್ಮ ಸರ್ಕಾರ ನಮ್ಮ ನಾವು ಪರಣ ಸಾಹೇಬರು ಸಂಸದರು ಇವತ್ತು ರೈತರಿಗೆ ಒಳ್ಳೆ ದಾಪಕ್ಕೆ ಒಳ್ಳೆ ಬೆಲೆ ಸಿಗಬೇಕು ಒಳ್ಳೆ ಮಾರ್ಕೆಟ್ ಸಿಗಬೇಕು ಯಾಕಂದ್ರೆ ಸುಗ್ಗಿ ಬೆಳೆಯಲ್ಲಿ ಬಹಳಷ್ಟು ರೈತ ಲಾಸ್ ಆದ ಹೊಲ ಬಂದು ಕೂಡ ಇಳುವರಿ ಬರಲದ ಹಲವಾರು ಕಾಯಿಲೆಗಳಿಂದ ಲಾಸ್ ಆದ ಇವತ್ತಿನ ವಾತಾವರಣ ನೋಡಿದ್ರೆ ರೈತ ಕನಿಷ್ಠ 45 ಚೀಲ ಮೇಲೆ ಕೂಡ ಇಳುವರಿ ಸಿಗೋದ್ರಿಂದ ಒಳ್ಳೆ ಸರ್ಕಾರ ರೇಟ್ ಕೊಟ್ಟು ರೈತನ ಬದುಕು ಒಂದು ಕಡೆ ಬಹಳಷ್ಟು ಒಳ್ಳೆ ದಿನ ಅಂತ ನಾನು ಭಾವಿಸ್ತೀನಿ ನಾನು ಕೂಡ ರೈತ ಕುಟುಂಬದಲ್ಲಿ ಬಂದ ನಾವು ಕೂಡ ಇವತ್ತು ಮಾರ್ಕೆಟ್ ಸರ್ಕಾರ ಕೂಡ ನೋಡಿದ್ರೆ ರೈತರಿಗೆ ಬೆಳೆ ಬರೋದು ನೋಡಿದ್ರೆ ಒಳ್ಳೆ ಒಂದು ಒಳ್ಳೆ ದಿನ ಅಂತ ಕೂಡ ಭಾವಿಸ್ತು ಸರ್ಕಾರ ರೈತರ ಮುಖಂಡರು ಕೂಡ ಏನಂತ ಮಾಡ್ಕಂತ ಇವತ್ತು ನಾಳೆ ನಮ್ಮ ಐಸಿ ಸಾಹೇಬ್ರು ಎಲ್ಲ ನಮ್ಮ ಅಧಿಕಾರಿಗಳು ಬಹಳಷ್ಟು ಹೇಳಿದ್ರು ಹಿಂಗಪ್ಪ ಸಾಹೇಬ್ರೆಲ್ಲರೂ ಇವತ್ತು ವಾಹನದಿಂದ ಪ್ರಚಾರ ಅಂದ್ರೆ ವ್ಯಾಪಾರದಲ್ಲೆಲ್ಲ ಎಲ್ಲೆಲ್ಲಿ ಖರೀದಿ ಕೇಂದ್ರ ನಾವು ಹೋಬಳಿ ಮಟ್ಟಕ್ಕೆ ಏನು ಗ್ರಾಮ ಮಟ್ಟಕ್ಕೆ ಓಪನ್ ಆಗಂತ ಅಂಗಡಿಗಳೆಲ್ಲ ಪ್ರಚಾರ ಗಾಡಿ ಮುಖಾಂತರ ಪ್ರಚಾರ ಮಾಡಿ ರೈತ ಕೂಡ ಅಲ್ಲಿ ನಂದನ ಮಾಡಿ ಭತ್ತ ಕೊಡಬೇಕಂತ ಒಂದು ಪ್ರಚಾರ ಮುಖಾಂತರ ಪ್ರತಿಯೊಂದು ಕುಟುಂಬಕ್ಕೆ ತಿಳಿಸಂತ ಕೆಲಸ ನಾವು ನಮ್ಮ ಸರ್ಕಾರ ಮಾಡೋದ್ರಿಂದ ರೈತರಲ್ಲಿ ಏನಂತ ಮಾಡ್ಕಂತ ಯಾರು ಅಗತ್ಯ ಪಡೋದ್ಬೇಕಲ್ಲ ಒಳ್ಳೆ ಮಾರ್ಕೆಟ್ ಬರೋದ್ರಿಂದ ಅಲ್ಲಿ ನಂದನ ಮಾಡಿ ಯಾರು ಔಷಧ ಬಿದ್ದು ಕೊಡೋದಲ್ಲ ತಮ್ಮ ಒಳ್ಳೆ ರೇಟ್ ಬರ್ತಿರ್ತ ರೇಟ್ ಪ್ರಕಾರ ರೈತ ಭತ್ತ ಕೊಟ್ಟರೆ ಭಾಳ ಅವ್ರಿಗೆ ಒಂದಿಷ್ಟು ಒಳ್ಳೆ ಲಾಭ ಸಿಗುತ್ತೆ ಅಂತ ಹೇಳ್ತು ಅದು ಸರ್ಕಾರ ತಮ್ಮ ಜೊತೆಗೆ ಐತಿ ನಾವು ನಮ್ಮ ಸಂಸದರು ಶಾಸಕರು ರೈತರ ಜೊತೆಗೆ ಇದ್ದು ರೈತರ ಪರವಾದ ಅಂತ ಕೆಲಸ ಮಾಡ್ತಾ ಹೇಳ್ತಕ್ಕಂಥ ಪರಣ್ಣ ಮನೆಯೊಳ್ಳೆ ಅವರು ಮತ್ತು ಕಣಕಿರಿ ಶಾಸಕರಾಗಿರ್ತಕ್ಕಂಥ ದೊಡಸೂರು ಬಸವರಾಜ್ ಅವರು ಇವರ ನೇತೃತ್ವದಾಗ ಈ ಭತ್ತದ ಖರೀದಿ ಕೇಂದ್ರದ ಬಗ್ಗೆ ಸಾಧಕ ಬಾಧಕಗಳು ಮತ್ತು ರೇಷ್ಮಿಲ್ ಇಂಡಸ್ಟ್ರಿಯಲ್ ಮಾಲೀಕರಾಗಿರ್ತಕ್ಕಂಥ ಎಲ್ಲ ಮಿಲ್ಲರ್ಸ್ಗಳು ಇದರಲ್ಲಿ ಪಾಲ್ಗೊಂಡಿದ್ದರು ಬಟ್ ನಮಗೆ ಮತ್ತು ಸರ್ಕಾರಕ್ಕೆ ರೈತರ ಮಧ್ಯೆ ಇರತಕ್ಕಂಥವ್ರು ಮಿಲ್ಲರ್ಸು ಅವರು 17 ಮಾರ್ಚ್ ಕಂಡೀಷನ್ ಪ್ರಕಾರ ನೆಲ್ಲು ನಮಗೆ ಕೊಟ್ಟರೆ ಆಯ್ತು ಅಂತ ಹೇಳಿದ್ದಾರೆ ಅದಕ್ಕೆ ಈಗ ಒಂದು ಸಂತಾಪದ ಸುದ್ದಿ ಏನಂದರೆ ಒಂದು 6 ರೂಪಾಯಿ ನಿಗದಿ ಮಾಡಿರ್ತಕ್ಕಂಥ ಈ ಒಂದು ಖಾಲಿ ಚೀಲಕ್ಕೆ ಇದು ನಮ್ಮ ಬೇಸರ ತಂದಿದೆ ಅದರಲ್ಲಿ ಎರಡನೇ ಮಾತಿಲ್ಲ ಶಾಸಕರಿಗೂ ಕೂಡ ಗಮನದಾಗ ಹಾಕಿದ್ದೀವಿ ನೀವು ಈಗಿರ್ತಕ್ಕಂಥ ರೈತರು ನೇರವಾಗಿ ಈ ಭತ್ತ ಖರೀದಿ ಕೇಂದ್ರಕ್ಕೆ ನೆಲೆ ಕೊಟ್ಟು ಯಾವುದು ಬ್ರೋಕರ್ ಅವಳಿಯಿಂದ ನೀವು ತಪ್ಪಿಸ್ಕೊಳ್ಳಿ ಪ್ರಾಮಾಣಿಕವಾಗಿ ಮೊನ್ನೆ ಜಿಲ್ಲಾ ಮಂತ್ರಿಗಳು ಬಿ ಸಿ ಪಾಟೀಲ್ ಅವರು ಹೇಳಿದ ಪ್ರಕಾರ 15 ದಿನ ಒಳಗಡೆ ಆಗಿ ಈ ಒಂದು ಭತ್ತ ಖರೀದಿ ಕೇಂದ್ರದ ನೋಂದಣಿ ಮಾಡಿರ್ತಕ್ಕಂಥ ರೈತರು ನೆಲೆ ಕೊಟ್ಟಿರ್ತಕ್ಕಂಥ ರೈತರಿಗೆ 15 ದಿನದಾಗ ಪೇಮೆಂಟ್ ಮಾಡ್ತು ಅಂತ ಹೇಳಿದ್ರು ಯಾವುದೇ ಭಯ ಇಲ್ಲ ಆಮೇಲೆ ಸ್ಥಳೀಯ ಶಾಸಕರು ಕೂಡ ನಮ್ಮ ಜೊತೆಗಿದ್ದಾರೆ ನೀವೆಲ್ಲ ರೈತ ಬಾಂಧವರಲ್ಲಿ ಒಂದು ವಿನಂತಿ ಎಲ್ಲರೂ ಭತ್ತ ಖರೀದಿ ಕೇಂದ್ರಕ್ಕೆ ನಿಮ್ಮ ಭತ್ತ ಕೊಡಬೇಕಂತ ಕೇಳ್ಕೊಳ್ತಾ ಇದ್ದೀವಿ ಕೆನಲ್ ಬ್ಯಾಂಕಿನಲ್ಲಿ ಬೆಳೀತಕ್ಕಂಥ ಭತ್ತ ಖರೀದಿ ಕೇಂದ್ರ ತೆರೆದಿರ್ಬೋದು ಈ ಭಾಗದ ಭತ್ತ ಬೆಳೆಗಾರರ ಒಂದು ಒಳ್ಳೆಯ ಮುನ್ಸೂಚನೆ ಅಂತ ಹೇಳ್ಬೋದು ಇವತ್ತು 50 ವರ್ಷದ ಹಿಂದಿನಿಂದಲೂ ನಮ್ಮ ರೈತರು ಭತ್ತ ಬೆಳೀತಿದ್ರು ಇಲ್ಲಿವರೆಗೂ ಕೂಡ ಈ ಪ್ರಮಾಣದಲ್ಲಿ ಭತ್ತ ಖರೀದಿ ಕೇಂದ್ರ ಆಗಿರ್ಬೋದು ಈ ತರ ಚರ್ಚೆಗಳು ಆಗಿದ್ದಿಲ್ಲ ಇವತ್ತು ಈ ಸರ್ಕಾರ ನಮ್ಮ ಮಾನ್ಯ ಕೃಷಿ ಸಚಿವರಾಗಿರ್ಬೋದು ಮಾನ್ಯ ಯಡಿಯೂರಪ್ಪರಾಗಿರ್ಬೋದು ಇವರ ನೇತೃತ್ವದಲ್ಲಿ ಇವತ್ತು ನಮ್ಮ ಭತ್ತ ಬೆಳೆಗಾರರಿಗೆ ಒಂದು ಒಳ್ಳೆ ಸುದ್ದಿ ಅಂತ ಹೇಳ್ಬೋದು ಇಲ್ಲಿವರೆಗೂ ಬರೀ ಅಮಾಲರು ಮತ್ತು ದಲ್ಲಾಳಿಗಳಲ್ಲಿ ಕೈ ಸಿಲುಕಿದ್ದಂಥ ನಮ್ಮ ಭತ್ತ ಬೆಳೆಗಾರರು ಇವತ್ತು ನೇರವಾಗಿ ಸರ್ಕಾರಕ್ಕೆ ನೇರವಾಗಿ ಮಾರುವಂತಹ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ ಸರ್ಕಾರ ಇದು ಎಂದೂ ಆಗದಿರತಕ್ಕಂಥ ದೊಡ್ಡ ಇತಿಹಾಸ ಅಂತಲೇ ಹೇಳ್ಬೋದು ಇವತ್ತು ಎಂತೆಂಥ ರಾಜಕಾರಣಿಗಳು ಎಂತೆಂಥರು ಬಂದಿದ್ರು ಆದರೂ ಈ ಭತ್ತ ಖರೀದಿ ಕೇಂದ್ರದ ಬಗ್ಗೆ ಮತ್ತು ಭತ್ತ ಬೆಳೆಗಾರರ ಬಗ್ಗೆ ಯಾವುದೇ ರೀತಿ ಈ
ಇದು ಅನುಕಂಪ ಆಗಿರ್ಬೋದು ಅಥವಾ ಯಾವುದೇ ರೀತಿ ಈ ಗೌರವ ಕೂಡ ಇದ್ದಿಲ್ಲ. ಇವತ್ತು ಇದು ತಗದಿರೋದು ಭತ್ತ ಬೆಳೆ ಭತ್ತ ಬೆಳೆಗಾರರು ಮತ್ತು ಭತ್ತ ಬೆಳೆ ಬರತಕ್ಕಂತ ಬೆಳೆಗಾರರಿಗೆ ಇದೊಂದು ಸುಗ್ಗಿದ್ನ ಸ್ಥಿತಿ ಒಳ್ಳೆಯ ಪರಿಸ್ಥಿತಿ ಒಳ್ಳೆಯ ಸ್ಥಿತಿ ಅಂತ ಹೇಳಬಹುದು. ಎಲ್ಲಾ ರೈತರು ಇವತ್ತೇ ನಮ್ಮ ರೈತರ ದಲ್ಲಾಳಿಗಳಿಗೆ ಮಾರೋದಕ್ಕಿಂತ ನೇರವಾಗಿ ಸರ್ಕಾರಕ್ಕೆ ಮಾರಣ ಸರ್ಕಾರದಿಂದ ಒಳ್ಳೆಯ ಬೆನಿಫಿಟ್ ಗಳನ್ನು ತಗೊಳ್ಳೋಣ ಅಧಿಕಾರಿಗಳ ಜೊತೆ ನಾವು ನೇರವಾಗಿ ಸಂಪರ್ಕ ಇಟ್ಕೊಳ್ಳೋಣ ಮತ್ತೆ ಯಾವುದೇ ರೀತಿ ನೀವೇನು ಕಂಡೀಷನ್ ಏನಿದೆ ಅಂತ ಎಲ್ಲಾ ಸುಳ್ಳು ನೇರವಾಗಿ ನಾವು ರಿಜಿಸ್ಟ್ರೇಷನ್ ಮಾಡಿದ 7 ದಿನಗಳ ಒಳಗಾಗಿನೇ ರೈತರು ಭತ್ತ ಖರೀದಿ ಆಗುತ್ತವೆ. ಇದರೊಳಗೆ ಇದೇ ರೀತಿ ಇದೆ ಭತ್ತ ಇದೆ ಅಂತ ಏನಿಲ್ಲ. ರೈತರು ದಯವಿಟ್ಟು ಎಲ್ಲರೂ ನಮ್ಮ ಭತ್ತ ಖರೀದಿ ಕೇಂದ್ರಕ್ಕೆ ಬರ್ರಿ, ಭತ್ತ ನೋಂದಣಿ ಮಾಡ್ಕರಿ. ಅಲ್ಲಿ ಹತ್ತಿರದಲ್ಲಿ ಇರತಕ್ಕಂತ ಏನು ನಮ್ಮ ಆಜುಬಾಜು ಇರತಕ್ಕಂತ ಖರೀದಿದಾರರಿಗೆ ಕೊಡ್ತೀವಿ ಕೊಡ್ತಾರೆ. ಹಾಗಾಗಿ ನೀವು ನಮ್ಮ ರೈತರೆಲ್ಲರೂ ಅಲ್ಲೇ ಕೊಡ್ರಿ. ನಮ್ಮ ಏನು ರೈಸ್ ಮಿಲ್ಲರ್ ಗಳಾಗಿರಬಹುದು ಮತ್ತು ಖರೀದಿದಾರರಿಗೆ ನೇರವಾಗಿ ನಾವು ಇಲ್ಲಿ ಹತ್ತಿರದಲ್ಲಿ ಇರತಕ್ಕಂತ ರೈತರಿಗೆ ಮಾರಾಟ ಮಾಡಬಹುದು ಅಂತ ಈ ಮೂಲಕ ಹೇಳ್ಕೊಳ್ತೀವಿ. ಭತ್ತ ಖರೀದಿ ಕೇಂದ್ರ ಸ್ಥಾಪನೆಯಾಗಿ ಈಗ ಮಿಲ್ಲರ್ಸ್ ಗಳನ್ನು ಕರೆದು ರೈತರು ಮತ್ತು ಸರ್ಕಾರದ ನಡುವೆ ಖರೀದಿ ಒಪ್ಪಂದದ ಏನು ಈ ವ್ಯವಸ್ಥಿತವಾಗಿ ಏನು ಮಾಡುತ್ತಾ ಇದ್ದಾರೆ ಅಧಿಕಾರಿಗಳು. ಇದು ನಮಗೆ ಒಂದು ಸಂತಸದ ವಿಷಯ. ಯಾಕಂದ್ರೆ ಈ ದಿನ ರೈತ ದಲ್ಲಾಳಿಗಳ ಮುಖಾಂತರ ಹಾಳಾಗಿ ತಾನು ಅತಿ ಕಡಿಮೆ ಬೆಲೆಗೆ ಮಾರಾಟ ಮಾಡುವ ಒಂದು ಪ್ರಕ್ರಿಯೆಗೆ ಕೈ ಹಾಕ್ತಿದ್ದ ರೈತ. ಆದರೆ ಈ ಒಂದು ಇವತ್ತಿನ ಒಂದು ಬೆಳವಣಿಗೆಯಿಂದ ರೈತನಿಗೆ ಒಂದು ಅತಿ ಲಾಭದಾಯಕವಾದ ಒಂದು ದರವನ್ನು ಸಿಗುತ್ತೆ ಅಂತ ನಾವು ಅಂದುಕೊಂಡಿದ್ದೀವಿ. ಯಾಕಂದರೆ ರೈತ ಮತ್ತು ಸರ್ಕಾರದ ನಡುವೆ ಮತ್ತು ಮಿಲ್ಲರ್ಸ್ಗಳ ನಡುವೆ ಇದು ಏನು ಒಪ್ಪಂದ ಆಗಿದೆ, ಇದು ಒಂದು ಅಭೂತಪೂರ್ವ ಅಭಿನಂದನೆಗಳು ಸಲ್ಲಿಸ್ತೇವೆ ಈ ಮನ್ನೆ ಎ ಜಿ ಸಾಹೇಬರಿಗೂ ಮನ್ನೆ ನಮ್ಮ ಜಿಲ್ಲಾಧಿಕಾರಿಗಳಿಗೂ. ಈ ಎಲ್ಲರೂ ನಮ್ಮ ರೈತರು ಇವತ್ತು ಏನು ಹೇಳಕ್ಕೆ ಇಷ್ಟಪಡ್ತಿದ್ದೆ, ಭತ್ತ ಖರೀದಿ ಕೇಂದ್ರದ ಮೂಲಕವೇ ನೀವು ಭತ್ತವನ್ನು ಕೊಡ್ರಿ, ದಲ್ಲಾಳಿಗಳ ಹಾವಳಿಗಳನ್ನು ನೀವು ತಪ್ಪಿಸ್ಕೊಡ್ರಿ, ಲಾಭದಾಯಕವಾದ ಒಂದು ಕೃಷಿಯನ್ನು ನೀವು ಪಡೀರಿ. ಈ ಒಂದು ಇದ್ರ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೇನೆ.